ಬೆಳ್ಳುಳ್ಳಿ, ಡಾಕ್ಟ್ರು ಹೇಳಿಲ್ವಾ ನೀನ್ ಬೇಗ ಹುಷಾರಾಯ್ತೀಯ ಅಂತ? ಸುಮ್ಕೆ ನೀನ್ ಏನೇನೋ ಮಾತಾಡ್ಬೇಡ. ಏನೋ ನಿನ್ ಕಾಲ್ ಮುರ್ಕಂಡೆ ಅಂದ ತಕ್ಷಣ ಕಟ್ಕೊಂಡಿರೋ ಹೆಂಡ್ರು ಗಂಡನ್ ಬಿಟ್ಟೋಗಕ್ಕಾಯ್ತದ? ಅಪ್ಪನ ಮನೆ ಏನೇ ಇದ್ರು ಹೆಣ್ಮಕ್ಳಿಗೆ ಗಂಡನ ಮನೆನೇ ಕಣ್ಣ ಸ್ವರ್ಗ. ಅಷ್ಟಕ್ಕೂ ನಿನಗಾಗಿರೋದೆ ನನಗಾಗಿದ್ದಿದ್ರೆ ನೀನನ್ನ ಬಿಟ್ಟೋಗ್ತಿದ್ದ? ನೀನು, ನಾನು, ಅತ್ತೆವ, ಮಾವಯ್ಯ, ಅಜ್ಜವ, ಗ್ರೀಸ್ಮ, ನಾವೆಲ್ಲರೂ ಒಟ್ಟಿಗೆ ಇದ್ದಾಗ್ಲೇನೆ ಕಣ್ಲ ಆ ಚಂದ. ಬೆಳ್ಳುಳ್ಳಿ, ನಾನ್ ಮಾತ್ರ ನಿನ್ ಎಲ್ಲೂ ಬಿಟ್ಟೋಗಕ್ಕಿಲ್ಲ. ಹೇಳಿದ್ದೇನು ಕೇಳಕ್ಕಿಲ್ಲ ಅಂತ ನಿಮಗ್ ನೀವೇ ಪ್ರಮಾಣ ಮಾಡ್ಕೊಂಡಿದ್ದೀರಾ? ಹೆಂಗೆ ಹೆಣ್ಮಕ್ಳು ಗಂಡ ಹೇಳಿದ ಮಾತನ್ನ ಹಿಂದೆ ಮುಂದೆನು ಯೋಚನೆ ಮಾಡದೆ ಪಾಲಿಸ್ತಾರೆ? ಹಂಗಂತ ನಾನೇ ನಿಮ್ಗೆ ಕಣ್ ಕಟ್ಕೊಂಡು ನಾನು ಹೇಳಿದ್ದನ್ನೆಲ್ಲ ಕೇಳಿ ಅಂತ ಹೇಳ್ತಾ ಇಲ್ಲ. ನಿಮ್ಗೂ ಹಸಿ ಗಂಡ ಅನ್ನೋದಿರ್ಬೇಕು. ಕೌಡೆ ಕಾಸಿನ ಮರ್ಯಾದೆನು ಕೊಡಕ್ಕಿಲ್ವಲ್ಲ, ನನ್ಗೆ ಬೇಜಾರಾಗಕ್ಕಿಲ್ವಾ ಅಮ್ಮಿಯವ್ರೆ? ಯಾಕೋ ಹಸಿನೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಮ್ಮಿಯವ್ರೆ. ನಾನು ಹೇಳ್ತೇನೆ, ಇವನಿಗೆ ಗರ ಪಡೆದವ್ರಂಗೆ ಕೂತಿದ್ದೀರಲ್ಲ, ನಾನು ಹೇಳೋದು ತಲೆಗೆ ಹೋಯ್ತಾದೋ ಇಲ್ವೋ? ಅಂಕಿತ ನಮ್ಮ ಅವ್ವನ್ನ, ನಮ್ಮ ಅತ್ತಿಗೆ ಅವನ್ನ ನೋಡಿ, ಗಂಡ ಏನೇ ಮಾಡಿದ್ರು ತುಟಿಕ್ ಪಿಟಿಕ್ ಅಂದೆ ಸಂಸರಿಸ್ಕೊಂಡು ಹೋಯ್ತಾ ಇರ್ತಾರೆ. ಹಂಗಂತ ನಾನೇನು ನಿಮಗೂ ಹಂಗೆ ಇರಿ ಅಂತ ಹೇಳ್ತಾ ಇಲ್ಲ ಅಮ್ಮಿಯವ್ರೆ. ಅಟ್ಲೀಸ್ಟ್ ಊರಿನವ್ರ ಮುಂದೆ ನನ್ನ ಗಂಡನಿಗೋಸಿ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ನಿಮ್ ಕೊಂಬೆನ್ ಮುರಿದೋಗಕ್ಕಿಲ್ಲ. ಸುಮ್ಕಿ ಎಲ್ಲರ ಮುಂದೆ ನಾನು ಅವಮಾನ ಮಾಡ್ಬಿಟ್ಟು ಇದೇನಾ ನೀವು ನಂಗೆ ಕೊಡೋ ಬೆಲೆ? ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಮ್ಮಿಯವ್ರೆ? ನಾನೆಲ್ಲ ಸರಿ ಮಾಡಕ್ ನೋಡ್ತೀವಿ, ನೀವ್ ನೋಡಿದ್ರೆ ಅರ್ಥನೇ ಮಾಡ್ಕೊತಾ ಇಲ್ವಲ್ಲ. ನಂಗೆ ನಿಜವಾಗ್ಲೂ ಸಾನೆ ಕಷ್ಟ ಆಯ್ತಾ ಇದೆ. ಯಾಕೆ ಹಿಂಗ್ ಹಿಂಸೆ ಕೊಟ್ಟಿದ್ರಿ ನಂಗೆ? ನೋಡಿ ಅಮ್ಮಿಯವ್ರೆ, ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಎಲ್ಲರ ಮುಂದೆ ನನ್ ಗೌಮಾನ ಮಾಡೋ ತರ ಮಾಡಿದ್ರೆ ನಂಗೆ ಬೇಜಾರಾಯ್ತದೆ. ಹಿಂಗೆ ಮುಖ ಉದಿಸ್ಕೊಂಡು ಎಷ್ಟೊತ್ತು ಕುಂತಿರ್ತೀರಾ? ಏನಾರ ಮಾತಾಡಿ. ನೀವಿಗೆ ಕಣ್ಬಿಟ್ಕೊಂಡು ಕೂತಿರಿ, ನಾನು ಒಬ್ಬನೇ ಟೆರೆಸ್ ಮ್ಯಾಗ ಮನಿಕತ್ತೀನಿ. ಪ್ರೀತಿಯ ಕಣ್ಣಿಗೆ ನಾನು ನೀನು
ಮಹಾದೇವ ಶಂಕರ. ಹೇಳಿ ಹೇಳಿ ಆ ಮಾಯಾವಿ. ಅವನು ಮಾಯವಾದ ಮೈನೋರಿಟಿ. ನನ್ನ ನಿರ್ಧಾರವನ್ನು ಎಲ್ಲರೂ ಕೇಳಿದಿರಲ್ಲ, ಈ ವಿವಾಹ ಬೇಡ, ಇದರಿಂದ ನನಗೆ ಆಗುವ ಅವಮಾನಗಳು ಬೇಡ. ಮೈನಾವತಿ, ಈಗ ಎಲ್ಲವೂ ಸುಖಾಂತ್ಯವಾಯಿತಲ್ಲ, ಇನ್ನು ವಿವಾಹದ ಸಿದ್ಧತೆಗಳಾಗಬೇಕು. ದೇವೇಂದ್ರ, ಇದು ಸಾಮಾನ್ಯ ಕಲ್ಯಾಣವಲ್ಲ, ಮಹಾದೇವನ ಕಲ್ಯಾಣ. ಆಗಬೇಕಾದ ವ್ಯವಸ್ಥೆಗಳನ್ನೆಲ್ಲ ನೀನೇ ಮುಂದೆ ನಿಂತು ನೋಡಿಕೊಳ್ಳಬೇಕು. ಆಗಲಿ, ಇದು ನನ್ನ ಸೌಭಾಗ್ಯವೆಂದುಕೊಳ್ಳುತ್ತೇನೆ. ದೇವತೆಗಳೆಲ್ಲ ಕಾತುರದಿಂದ ಕಾಯುತ್ತಿದ್ದ ಘಳಿಗೆ ಇದು. ಆದರೆ ಎಲ್ಲವೂ ಸುಖಾಂತ್ಯವಾಯಿತು ಎನ್ನುತ್ತಿರುವೆಯಲ್ಲ ಮಹಾವಿಷ್ಣು. ಪರ್ವತರಾಜ ಶಿವನೆಂದೇ ಮಾಡುವಂತೇನೋ ಆಯಿತು, ಆದರೆ ಮಹಾರಾಣಿ ಮೈನಾವತಿ ವಿವಾಹವೇ ಬೇಡ ಎನ್ನುತ್ತಿದ್ದಾಳಲ್ಲ. ಅಪ್ಪ ಏನಪ್ಪ ಇದು? ಅಪ್ಪ ನಿನ್ನ ಯಾಕಪ್ಪ ಒಳಗಾಕಿದರೆ? ಅಪ್ಪ ಹೇಳಪ್ಪ, ಅಪ್ಪ ಅಪ್ಪ ಮಾತಾಡಪ್ಪ. ಸರ್ 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 ಸರ್, ಇವ್ರನ್ನ ಯಾಕೆ ಸರ್ ಇಲ್ಲಿ ಕರ್ಕೊಂಬಂದಿದ್ದೀರಾ? ನೀನು ಯಾರಯ್ಯ? ಸರ್ ಸರ್, ನಾನು ಅವ್ರ ಮಗ ಸರ್. ರವೀನಾ? ಅಲ್ಲ, ಅವರಣ್ಣ ಸೂರ್ಯ. ಅದೆಷ್ಟು ತಲೆ ಇದೆಯಾ ನಿಮ್ಮ ಮನೆ ರೇಷನ್ ಕಾರ್ಡ್ನಲ್ಲಿ? ಹಾಂ, ಒಬ್ಬೊಬ್ಬರೆ ಬಂದು ಈಗ ಪ್ರಶ್ನೆ ಕೇಳ್ತಾನೆ ಇದ್ದೀರಾ? ನೋಡು, ನಿಮ್ಮಪ್ಪ ಮತ್ತು ರವಿ ಇವರಿಬ್ಬರು ಸೇರಿಕೊಂಡು ಶ್ರುತಿ ಅನ್ನೋ ಹುಡುಗಿನ ಕಿಡ್ನ್ಯಾಪ್ ಮಾಡಿದ್ದಾರೆ. ಅವ್ರು ಬರೋವರೆಗೂ ನಿಮ್ಮಪ್ಪ ಸೆಲ್ಲಲ್ಲೇ ಇರ್ತಾರೆ. ಸರ್, ಕಂಪ್ಲೇಂಟ್ ಕೊಟ್ಟಿದ್ಯಾರು? ಇವರ? ಅಯ್ಯೋ ಸರ್, ಮನುಷ್ಯ ಥರ ಇರೋ ಹಂದಿಗಳು ಸರ್ ಇವರು. ಹಂದಿಗಳು ಕಂಪ್ಲೇಂಟ್ ಕೊಟ್ಟರೆ ತೊಗೊಂಡ್ಬಿಡ್ತೀರಾ ನೀವು? ನೋಡಿ ಸರ್, ನೋಡಿ ಹೇಗೆ ಮಾತಾಡ್ತಾನೆ. ಏನು ಏನೋ ಮಾತಾಡ್ತಾ ಇದ್ದೀನಿ. ಏನು ಸ್ಟೇಷನಲ್ಲಿ ರೌಡಿಸಮ್ಮ ನಿಂದು? ಇವನ್ ಕಸ್ಬೆ ಇದು ಸರ್, ಎರಡು ಮೂರು ಸರಿ ಜೈಲ್ಗೂ ಹೋಗಿ ಬಂದಿದ್ದಾನೆ. ಓಹೋ, ಬ್ಯಾಕ್ಗ್ರೌಂಡಲ್ಲಿ ಇಂಥದ್ದೆಲ್ಲ ಸ್ಟೋರಿ ಇದೆಯೋ? ಮಗ ಕ್ರಿಮಿನಲ್ಲು ಅಂದರೆ ಅಪ್ಪನೂ ಅದೇ ಆಗಿರ್ಬೋದಲ್ವಾ? ಸರ್ ಅದಲ್ಲ, ಇಲ್ಲ ಸರ್, ನಮ್ಮಪ್ಪ ಹಂಗೆಲ್ಲ ಮಾಡೋರಲ್ಲ ಸರ್. ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಸರ್, ರವಿ ಶ್ರುತಿ ತಪ್ಪು ಮಾಡಿದ್ದಾರೆ, ಇವ್ರನ್ನ ಯಾಕೆ ಸರ್ ಒಳಗಾಕಿದ್ದೀರಾ? ಇವ್ರ ಮಗಳು ಇನ್ನೋಸೆಂಟ್ ಅಂತೆ. ಸೆಂಟು ಇಲ್ಲ, ಪರ್ಫ್ಯೂಮು ಇಲ್ಲ, ಮಾನ್ ಪಾಕಡ ಸರ್ ಅವಳು. ಏನಯ್ಯ, ದೇವಸ್ಥಾನಕ್ಕೆ ಹೋಗಿದ್ದೇನಯ್ಯ? ಹೋಗಿದ್ದೆ ಸರ್. ನೀವು ಹೇಳಿದ ದೇವಸ್ಥಾನದಲ್ಲಿ ಇವತ್ತು ಬೆಳಿಗ್ಗೆ ರವಿ ಹಾಗೂ ಶ್ರುತಿ ಅನ್ನೋದು ಮದುವೆಯಾಗಿದ್ದಾರೆ ಸರ್.
ಅವಳು ಏಕೆ ಹೇಗೆ ನೋಡುತ್ತಿದ್ದಾಳೆ? ಏನಾದರೂ ಪ್ರಶ್ನೆ ಮಾಡುವ ಮೊದಲು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು. ಮಕ್ಕಳೇ, ಅಪ್ಪ ನನಗೆ ಒಪ್ಪಿಸಿದ ಕೆಲಸವನ್ನು ನಾನು ಮರೆತೇ ಬಿಟ್ಟಿದ್ದೆ. ನಾನು ಹೋಗಿ ಬರುತ್ತೇನೆ, ನೀವು ಮುಂದೆ ಬರೆಸಿ. ರೇಣುಕೆ, ಈಗೇನು ಹೇಳ್ತೀಯಾ? ಬೇಕಾದ್ರೆ ಈಗಲೂ ನೋಡು, ಮತ್ತೆ ತಿರುಗಿ ನಿನ್ನ ನೋಡೇ ನೋಡ್ತಾನೆ. ನೋಡ್ದ, ನಾನು ಹೇಳಲಿಲ್ವಾ? ಆಹಾಹಾ, ನಾಚಿಕೆ ನೋಡು. ಯುವರಾಣಿಯವರು ನನ್ನ ರೇಗಿಸ್ತಿದ್ರು, ಈಗ ಇದಕ್ಕೆ ತಾವೇನು ಹೇಳ್ತೀರಾ? ಸುಮ್ಮನಿರುವಲ್ಲಮ್ಮ, ನೀನು ಏನೇನೋ ಊಹಿಸಿಕೊಂಡು ಮಾತನಾಡಬೇಡ. ನೀನು ಅಂದುಕೊಂಡಂತೆ ಏನೂ ಇಲ್ಲ. ಓ, ಹೌದಾ? ಹಾಗಾದರೆ ಈ ನಾಚಿಕೆ ಎಲ್ಲ ಯಾಕೆ? ಇಲ್ಲಪ್ಪ, ನನಗೇನು ನಾಚಿಕೆ, ನಾನು ಸರಿಯಾಗಿಯೇ ಇದ್ದೇನೆ. ಯಲಮ್ಮ, ನಿನ್ನ ತುಂಟಾಟ ಅತಿ ಆಯ್ತು, ಸುಮ್ಮನಿರು. ಓಹೋ, ಇದ್ದುದನ್ನು ಹೇಳಿದ್ರೆ ಕೋಪ ಬರುತ್ತಾ? ಯಲಮ್ಮ, ನಿನ್ನಂತೆಯೇ ಜಮದಗ್ನಿಯು ನನ್ನ ಸ್ನೇಹಿತ. ಅದನ್ನು ಹೊರತಾಗಿ ನನಗೆ ಅವನ ಮೇಲೆ ಯಾವ ಭಾವನೆಯೂ ಇಲ್ಲ. ಒಂದೊಮ್ಮೆ ಹಾಗೇನಾದರೂ ಇದ್ದಿದ್ದರೆ ಅದನ್ನು ನಿನ್ನ ಬಳಿ ಹೇಳಿಕೊಳ್ಳಲು ನನಗೆ ಮುಜುಗರವೇ? ನೋಡು, ನೀನು ಏನೇನೋ ಹೇಳಿ ನನ್ನನ್ನು ಸತಾಯಿಸಬೇಡ. ನಾನು ಅಭ್ಯಾಸ ಮಾಡಿಕೊಳ್ಳಬೇಕು, ಸುಮ್ಮನಿರು. ಓ ಸರಿ ಸರಿ, ಮುಂದುವರ್ತೀವಿ ರಾಣಿಯವರೇ. ನಾನು ಹೇಳುತ್ತಿರುವುದು ನಿನ್ನ ಒಳ್ಳೆಯದಕ್ಕೆ. ರೇಣುಕೆ ಸಾಮಾನ್ಯದವಳಲ್ಲ, ಪರಮೇಶ್ವರಿಯ ಅಂಶ ಸಂಜಾತೆ. ಅವಳ ನಿಲುವಿನ ಬಗ್ಗೆ ನೀನು ತಿಳಿದು ನಡೆಯುವುದು ಉತ್ತಮ. ಅವಳ ಮನಸ್ಸಿನಲ್ಲೇನಿದೆ ಎಂದು ತಿಳಿಯದೆ ನಡೆಯುವುದು ಸರಿಯಲ್ಲ. ನಾರದರೆ, ರೇಣುಕೆಯ ಮನಸ್ಸಿನಲ್ಲಿ ಏನೂ ಇಲ್ಲ. ನನ್ನ ಮಗಳು ನನ್ನ ಮಾತಿಗೆ ಬದ್ಧಳಾಗಿರುತ್ತಾಳೆ, ಆ ವಿಶ್ವಾಸ ನನಗೆ. ಅದು ಅಲ್ಲದೆ ಯಾರ ಮಾತನ್ನು ಕೇಳುವ ಅನಿವಾರ್ಯತೆ ಆಗಲಿ, ಅವಶ್ಯಕತೆ ಆಗಲಿ ನನಗಿಲ್ಲ. ನನ್ನ ಮಗಳ ಬದುಕಿಗೆ ಯಾವುದು ಒಳ್ಳೆಯದು ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಏನಾಯ್ತು ತಾಯಿ? ನಾನು ಇವ್ರ ಮನೆಯಲ್ಲಿ ಚಿನ್ನ ಕದ್ದಿದ್ದೇನಂತೆ. ನನ್ನ ಮೇಲೆ ಸಂಶಯ ಪಡ್ತಾ ಇದ್ದಾರೆ. ನಾನು ಈಗ ತಾನೇ ಒಳಗಡೆ ಹೋಗಿ ಹೊರಗಡೆ ಬಂದಿದ್ದೇನೆ. ಎರಡು ಗಳಿಗೆನೂ ಆಗಿಲ್ಲ. ನಾನು ಹೇಗಪ್ಪ ಚಿನ್ನ ಕದಿಯೋದಕ್ಕೆ ಸಾಧ್ಯ? ಗೊತ್ತಿಲ್ಲದೆ ಯಾರ ಮೇಲೂ ಆಪಾದನೆ ಮಾಡಬಾರ್ದು. ನೋಡಿ, ನನ್ನ ಮನೆಯಲ್ಲಿದ್ದ ನನ್ನ ಕನಕನೆಲ್ಲ ಯಾರ ಕದ್ದಿದ್ದಾರೆ? ನನ್ನ ಸಮಸ್ಯೆನೇ ನನಗಾಗಿದೆ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇದ್ಬಿಡಿ. ನಮಗೆ ಕೂಲಿ ಕೊಡ್ಬೇಕಂತ ಹೊಸ ನಾಟಕ ಶುರು ಹಚ್ಕೊಂಡಿದ್ರ? ಅದು ಅಲ್ಲದೆ ಚಿನ್ನ ಬೆಳ್ಳಿ ಕಳವಾಗಿದೆ ಅಂತ ಹೇಳ್ತಾ ಇದ್ರ? ನಿಮ್ಮ ಹತ್ರ ಬಿಡಿಗಾಸನೂ ಇಲ್ಲ ಅಂತ ಹೇಳಿದ್ರಿ ಅವತ್ತು? ಮಾತಾಡಿ ನಾಯಣ್ಣಪ್ಪ. ನೋಡ್ರಪ್ಪ, ನನ್ನ ಹತ್ರ ಈಗ ಒಂದು ತಮಿಳಿ ಕಾಸು ಇಲ್ಲ. ಎಲ್ಲೋಯ್ತು, ಏನಾಯ್ತು ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿ ಇತ್ತು ಕಣ್ರಯ್ಯ, ಆದ್ರೆ ಈಗಿಲ್ಲ. ಹೋಯ್ತು ಹೋಯ್ತು, ಎಲ್ಲ ಹೋಯ್ತು, ಹಾಳಾಗೋಯ್ತು. ಏನ್ ಮಾಡ್ಲಿ, ಏನ್ ಮಾಡ್ಲಿ? ನಾನು ನಿಮ್ಮ ಹತ್ರ ಏನೂ ಇಲ್ಲ ಅಂತ ಇವ್ರಿಗೆಲ್ಲ ಹೇಳಿದ್ರಿ ಅಲ್ವಾ? ಹೌದು ಹೇಳಿದ್ರು. ಆದ್ರೆ ಆಗ ನನ್ನ ಹತ್ರ ಬೇಕಾದಷ್ಟು ದುಡ್ಡಿತ್ತು, ಇವ್ರಿಗೆ ಕೊಟ್ಟಿರ್ಲಿಲ್ಲ ಅಷ್ಟೇ. ಅಷ್ಟಕ್ಕೂ ಇವ್ರು ಕೇಳಿದಾಗಲೆಲ್ಲ ದುಡ್ಡನ್ನ ನಾನು ಯಾಕೆ ಕೊಡಬೇಕು? ಅದು ನಾನು ಕಷ್ಟಪಟ್ಟು ಬೆವರು ಹರಿಸಿ ದುಡ್ದಿರೋ ದುಡ್ಡು. ಆದ್ರೆ ಈಗ ಎಲ್ಲ ಹೋಯ್ತು. ಕಷ್ಟಪಟ್ಟು ದುಡಿಯೋ ಇವ್ರಿಗೆ ಸಂಬಳ ಕೊಡದಿದ್ದಕ್ಕೆ ನಿಮ್ಗೆ ಈ ರೀತಿ ಶಿಕ್ಷೆ ಆಗಿರೋದು? ಅಪ್ಪ, ಅದೆಲ್ಲ ಹೋಗಿದ್ದು ಒಳ್ಳೇದಾಯ್ತು ಬಿಡು. ನೀನು ಅದಿದ್ದಿದ್ರು ಬಳಸೋಕೆ ಬಿಡ್ತಿರ್ಲಿಲ್ಲ, ದಾನ ಮಾಡೋಕ್ಕೂ ಕೊಡ್ತಿರ್ಲಿಲ್ಲ.
ಅಯ್ಯೋ ದೇವ್ರೇ, ಹೊಟ್ಟಿಗೆ ಸರಿಯಾಗಿ ಉಣ್ಲಿಲ್ಲ, ತಿನ್ಲಿಲ್ಲ, ಸರಿಯಾದ ಬಟ್ಟೆ ಬರೆ ಕೂಡ ಹಾಕ್ಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನಾನೆ ನನ್ನ ಹತ್ರ ಇದ್ದಂತ ದುಡ್ಡು ಸಂಪತ್ತು ಎಲ್ಲ ಹೊರಟೋಯ್ತು. ಏನ್ ಮಾಡ್ಲಪ್ಪ, ನಾನು ಏನ್ ಮಾಡ್ಲಿ? ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ಇವರಿಗೆ ನೀವೇ ಬುದ್ಧಿ ಹೇಳಬೇಕು. ತಾಯಿ ಲಕ್ಷ್ಮಿ ಯಾರಿಗೂ ಯಾವ ಅನ್ಯಾಯನೂ ಮಾಡೋದಿಲ್ಲ, ಆದರೆ ಬೇರೆಯವ್ರಿಗೆ ಅನ್ಯಾಯ ಆಗೋದನ್ನ ಸಹಿಸೋದೂ ಇಲ್ಲ. ನಿಮ್ಮ ಹತ್ರ ಧನ ಸಂಪತ್ತು ಇತ್ತು, ಆದರೆ ಅದನ್ನು ಬಚ್ಚಿಟ್ಟು ಲಕ್ಷ್ಮಿನ ಸಂಗ್ರಹಿಸೋದು ತಪ್ಪಲ್ಲ, ಆದರೆ ಅದನ್ನು ಅವಶ್ಯಕತೆಗೆ, ಅನಿವಾರ್ಯತೆಗೆ, ದಾನ ಧರ್ಮಕ್ಕೆ ಪ್ರಯೋಗಿಸದೆ ಕೂಡಿಟ್ಟರೆ ಲಕ್ಷ್ಮಿ ಒಲಿಯೋದಿಲ್ಲ. ಕೂಡಿಟ್ಟ ಹಣ ಕಟ್ಟಿದ ಜೇನು, ಯಾವತ್ತಿದ್ರೂ ಪರರ ಪಾಲು. ಹಣನ ದಾನ ಮಾಡಬೇಕು, ಅನುಭವಿಸ್ಬೇಕು, ಅದನ್ನು ಯಾವತ್ತೂ ಕೂಡಿಡಬಾರ. ನಿಜ ತಾಯಿ, ಆ ತಾಯಿನ ಬೇಡ್ಕೊಳ್ಳಿ, ಕಳೆದೋಗಿರೋದೆಲ್ಲ ಮತ್ತೆ ಸಿಗುತ್ತೆ. ಆದರೆ ಅದಕ್ಕೂ ಮೊದಲು ಒಂದು ಪ್ರಮಾಣ ಮಾಡಬೇಕು, ನೀವು ಇನ್ನು ಮೇಲೆ ನಿಮ್ಮ ಜೀವನ ಬದಲಾಗಬೇಕು, ನ್ಯಾಯವಾಗಿ ದುಡಿದವ್ರಿಗೆ ಸಂಬಳ ಕೊಡಬೇಕು. ವೇದಾ ಪಟ್ಟದೆ ಬನ್ನಿ. ವೇದಾ ಎಲ್ಲಿಗೆ ಹೋಗ್ತಿದ್ದೆ? ವೇದಾ ವೇದಾ ಬಂದಿಯಮ್ಮ. ನೋಡಿ, ಇವರು ಮಂಜುನಾಥ. ಹುಬ್ಳಿ ಮಂಜುನಾಥ? ಅದನ್ನೇ ಹೇಳಿದ್ದು. ಎಲ್ರೂ ಕೇಳಿಸ್ಕೊಳ್ಳಿ, ಇವ್ರು ಮುಂಚೆ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ನಾನು ಇರೋವರೆಗೂ ಊಟ ತಿಂಡಿ ಎಲ್ಲ ಇವರೇ ಮಾಡೋದು. ಇವರು ವಿಷ್ಣು ಭಟ್ಟ ಅಂತ, ಇವ್ರು ಅಷ್ಟು, ಆದ್ರೆ ಇವ್ರಿಗೆ ಮಾತು ಬರಲ್ಲ. ಎಲ್ಲ ಬುರುಡೆ ಇಲ್ಲಿ, ಎಲ್ಲ ಬುರುಡೆ ಸಂಸಾರಿಯಾದರೇನು, ಸನ್ಯಾಸಿಯಾದರೇನು, ಅಧಿಕಾರಿಯಾದರೇನು, ಅಲೆಮಾರಿಯಾದರೇನು, ಸಮಯಕ್ಕೆ ತಕ್ಕ ಹಾಗೆ ಬಿಟ್ಟೇ ಬಿಡ್ತಾರೆಲ್ರು ಬುರುಡೆ. ಸತ್ಯವಂತ ನಾನು ಎಂದು ಹೇಳೋನ ಬಾಯಿಗೆ ಹಾಕು ಬಿರುಡೆ, ಹಾಕು ಬಿರುಡೆ. ಎಲ್ಲ ಬುರುಡೆ ಅಡುಗೆನೆ ಯಾವ ಹೋಟ್ಲಿಗೂ ಮಾಡಲ್ಲ, ಅಷ್ಟು ಸಖತ್ ಮಾಡ್ತಾರೆ. ನಮ್ಮ ವೇದನ್ನ ತುಂಬಾ ಚೆನ್ನಾಗಿ ಹಾರೈಕೆ ಮಾಡ್ತಾರೆ. ಎಲ್ರಿಗೂ ಓಕೆನಾ? ಓಕೆ ಓಕೆ. ಇವ್ರಂಗ್ ಕನ್ಸಿದ್ದು ತುಂಬಾ ಖುಷಿ ಆಯ್ತಮ್ಮ. ಇಲ್ಲ ಇಲ್ಲ, ನನಗೆ ಓಕೆ ಇಲ್ಲ. ವಿಷ್ಣು ಭಟ್ರೆ, ಎಲ್ಲಿ ಹೋಗ್ತೀರಿ ನೀವು? ಅವನು ನನ್ನ ಮೊಮ್ಮಗ, ಅವನು ಹಿಂಗೆ ಮಾತಾಡೋದು. ಬನ್ನಿ, ಒಳಗೆ ಹೋಗೋಣ. ಬನ್ನಿ 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 ಬನ್ನಿ. ಕಾಣ್ತೀನಿ ಬಾಬಾ.
ದೋಸೆ ಯಾಕ ಬೇಜಾನ್ ಸೌಂಡ್ ಮಾಡ್ತಾ ಇದೆ? ಈಗ ಮೂತಿ ತಿರುಗಿಸ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ ನನ್ನ ಹೆಂಡತಿ ಮುಂದೆ. ಅತ್ತೆ, ದೋಸೆನ ಸರಿಯಾಗಿ ಬೇಯಿಸಿದ್ರೆ ಮಾತ್ರ ಜೀರ್ಣ ಆಗೋದು, ಇಲ್ದಿದ್ರೆ ಅಜೀರ್ಣ ಆಗ್ಬಿಡುತ್ತಲ್ವಾ? ಹೌದಮ್ಮ, ದೋಸೆನ ಗರಿಗರಿಯಾಗಿ ಸುಟ್ಕೊಟ್ರೆ ಅವನಿಗೆ ತುಂಬಾ ಇಷ್ಟ. ಅತ್ತೆ, ಕಣ್ಣು ಹೊಡ್ಕೊಳ್ತಿದೆ ಅಂದ್ರೆ ಏನರ್ಥ? ನಿನ್ ಕಣ್ಣು ಹೊಡ್ಕೊಳ್ತಾ ಇದೆಯಾ? ಅಯ್ಯೋ, ನನ್ ಕಣ್ಣಲ್ಲ ಅತ್ತೆ, ಹಂಗೆ ಜನರಲ್ಲ ಕೇಳ್ದೆ ಅಷ್ಟೆ. ಹೆಂಗಸರಿಗೆ ಬಲ್ಗಣ್ಣು ಹೊಡ್ಕೊಂಡ್ರೆ ಅಪಶಕ್ನ, ಎಡ್ಗಣ್ಣು ಹೊಡ್ಕೊಂಡ್ರೆ ಒಳ್ಳೇದು. ಆದ್ರೆ ಗಂಡಸರಿಗೆ ಬಲ್ಗಣ್ಣು ಒಳ್ಳೇದು, ಎಡ್ಗಣ್ಣು ಕೆಟ್ಟ ಸೂಚಕ ಅಂತ. ಹೊಡ್ಕೊಳ್ತಾ ಇರೋದು ಎಡ್ಗಣ್ಣು, ಹಾಗಿದ್ರೆ ಸರ್ಯಕ್ಕಾದಿದೆ. ನನಗೆ ಕೆಚಪ್ ಬೇಕು. ಅತ್ತೆ, ನಿಮ್ ಮಗನಿಗೆ ಕೆಚಪ್ ಬೇಕಂತೆ. ನಾನು ದೋಸೆ ಹಾಕ್ತಾ ಇದ್ದೀನಿ, ಅಲ್ಲೇ ಇದೆ ಕೊಡಮ್ಮ. ಅಲ್ವೋ ಅಮ್ಮ, ದೋಸೆ ಕೆಚಪ್ ಹಾಕೊಂಡು ತಿಂತಾರೇನೋ, ಅದೇನು ರುಚಿ ಇರುತ್ತಾ? ಅದೇನು ಹುಡುಗರು ಏನೋ ಏನೇನೋ ಮಿಕ್ಸ್ ಮಾಡ್ಕೊಂಡು ತಿಂತೀರಾ? ದೊಡ್ಡಮ್ಮ, ನನಗೆ ಇನ್ನೊಂದು ದೋಸೆ. ತಗೋಮ್ಮ, ದೋಸೆ ಕೊಡು. ಿನ ಪಾಪ ಕ್ಷಮಿಸ್ಬಿಡೋಣ ಅಲ್ವಾ? ಪಾಪ, ಚಿಕ್ಕಮಂಗ್ಳೂರಲ್ಲಿ ಬೆಂಗಳೂರಲ್ಲಿ ಅದು ಯಾಕೆ ಅಷ್ಟು ದೂರಿಂದ ಹೆಣ್ ತರ್ತಾರೋ ಏನಪ್ಪ, ಕೇಳ್ತೀನಿ ಶಾರದಮ್ಮ ಅವರಿಗೆ ಅದು ಯಾಕೆ ಅಷ್ಟು ದೂರಿಂದ ಹೆಣ್ ತಂದ್ರು ಅಂತ. ಅಯ್ಯೋ ದೇವ್ರೆ, ಅದೇನ್ ಮಕ್ಕಳು ಏನೋ. ಏನಾಯ್ತು, ಯಾಕೆ ನನ್ನ ಬರೋದು ಕೇಳಿದ್ರಿ? ಒಂಥರ ತಳಮಳದಲ್ಲಿದ್ದೀರಾ? ಸತ್ಯ ಹೇಳೋ ಟೈಮ್ ಬಂತು ಹೆಂಡತಿ. ನಾನು ಡೈರೆಕ್ಟಾಗಿ ಹೋಗಿ ವೃಂದಾ ಮತ್ತೆ ಭಾವನ್ ಹತ್ರ ಇರೋದನ್ನೆಲ್ಲ ಹೇಳ್ಬಿಡ್ತೀನಿ.
ಏನಾಗಿದೆ ನಿಮ್ಗೆ? ಸತ್ಯ ಹೇಳ್ತೀನಿ ಅಂದ್ರೆ ಕಣ್ಣೀರ್ ಯಾಕೆ? ಯಾವತ್ತಿದ್ರು ಹೇಳಲೇಬೇಕಲ್ವಾ? ಸತ್ಯ ಹೇಳ್ಬೇಕು ಸರ್, ನಿಜ. ಆದ್ರೆ ಈ ಸಮಯದಲ್ಲಾದ್ರೆ ಏನಾಗುತ್ತೋ ಏನು ಅಂತ ಭಯ ಆಗ್ತಿದೆ. ಇದ್ರ ಪರಿಣಾಮ ನೆನ್ಸ್ಕೊಂಡ್ರೇನೆ ನನಗೊಂಥರ ಭಯ ಆಗ್ತಿದೆ ಸರ್. ಹಾಗಂತ ನಾವು ಸುಮ್ಮನೆ ಕೂತಿದ್ರೆ ಮುಳುಗೋಗ್ತೀವಿ. ಜೀವನ ನಾವು ಉಳಿಸ್ಕೋಬೇಕು ಅಂತಂದ್ರೆ ನಾವು ಇದನ್ನ ಮಾಡಲೇಬೇಕು. ಆಗ್ಲೇ ಅಜ್ಜಿ ಏನ್ ಹೇಳಿದ್ರು ಹೇಳಿ, ನಮ್ ಜೀವನನ ನಾವೇ ನೋಡ್ಕೋಬೇಕು ಅಂತ. ಎಷ್ಟು ದಿನ ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ಕಾಗತ್ತೆ ಹೇಳಿ? ಕೊನೆವರೆಗೂ ಒಬ್ರಿಗೊಬ್ರು ಆಗೋದು ಅಂದ್ರೆ ಗಂಡ ಹೆಂಡತಿ. ನಮ್ಮ ಸಂಬಂಧನ ಉಳಿಸ್ಕೋಬೇಕು ಅಂತಂದ್ರೆ ನಾನು ನಿಜ ಹೇಳಲೇಬೇಕು. ಹೌದು ಸರ್, ಹೇಳಬೇಕು, ನಾನು ಒಪ್ಕೋತೀನಿ. ಆದ್ರೆ ಈ ವಿಷಯ ವೃಂದ ಅವ್ರಿಗೆ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೋ ಏನೋ. ಜೊತೆಗೆ ಅನಿಕಾ ಮೇಡಮ್ ಜೀವನಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅವೆಲ್ಲ ಮಾಡಿ ಏನ್ ಪ್ರಯೋಜನ ಸರ್? ಭಾವ ಎಲ್ಲ ಮಾಡಲ್ಲ, ಅವರಿಬ್ರು ಪ್ರೀತಿ ಮದುವೆ ಆಗಿರೋದು. ಸೊ ನಾನು ಸತ್ಯನ ಹೇಳ್ಬಿಡ್ತೀನಿ ಸರ್. ಒಂದ್ ವೇಳೆ ವಿವೇಕ್ ಸರ್ ಏನಾದ್ರೂ ಕೋಪ ಮಾಡ್ಕೊಂಡು ಮಾತಾಡಿದ್ರೆ ನೀವು ಒಂದ್ ಮಾತು ಮಾತಾಡಬಾರ್ದು ಆಯ್ತಾ? ನಾವು ನಮ್ಮ ಮನೆ ಮಗಳನ್ನ ಅವ್ರಿಗೆ ಕೊಟ್ಟಿದ್ದೀವಿ, ಇನ್ನೊಂದ್ ಕಡೆ ಅವ್ರ ಮನೆ ಮಗಳ ಜೀವನ ಹಾಳಾಗ್ತಿದೆ. ಹಾಗಿದ್ದಾಗ ಅವ್ರ ಕೋಪದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ನೀವೇನು ಮಾತಾಡೋ ಹಾಗಿಲ್ಲ. ಇಂಥ ಟೈಮಲ್ಲೂ ಎಷ್ಟು ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ನೀವು. ವಿಷಯ ಆಗಿದೆಯ ಅಲ್ವಾ ಸರ್, ವೃಂದ ಅವರು ಕೋಪದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಈ ವಿಷಯನ ನೀವು ಮೊದಲು ವಿವೇಕ್ ಸರ್ ಹತ್ರನೇ ಮಾತಾಡಿ. ಇಲ್ಲ ಹೆಂಡತಿ, ನಾನು ಮೊದಲು ಇದನ್ನ ವೃಂದ ಮುಂದೆನೆ ಮಾತಾಡಬೇಕು. ನನ್ನ ಮೇಲೆ ಫೀಲಿಂಗ್ಸ್ ಇಟ್ಕೊಂಡು ಹೋಪ್ ಇಟ್ಕೊಂಡಿರೋದು ವೃಂದ. ಭಾವನ ಹತ್ರನೂ ಮಾತಾಡ್ತೀನಿ, ಇಲ್ಲ ಅಂತಲ್ಲ, ಆದರೆ ಮೊದಲು ವೃಂದ ಮುಂದೆನೆ ಮಾತಾಡಬೇಕು. ಸರ್ ನಂಗೆ ಇರೋದು ಒಂದೇ ಭಯ, ನೀವು ವೃಂದ ಅವ್ರನ್ನ ಮದುವೆ ಆಗಲ್ಲ ಅಂದಾಗ ವಿವೇಕ್ ಸರ್ ಅನಿಕಾ ಮೇಡಮ್ ಜೊತೆ ಖುಷಿಯಾಗಿರಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲ ಕಾವೇರಿ ಅವ್ರೆ, ಅವ್ರ ಪ್ರೀತಿ ಜೆನ್ಯೂನ್ ಆಗಿದ್ರೆ ಹಾಗೆಲ್ಲ ಏನೂ ಆಗಲ್ಲ. ಅದಲ್ಲ ಅಂತಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಪ್ರಯತ್ನನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ, ಇಷ್ಟರ ಮೇಲೆಲ್ಲ ದೇವ್ರಿಗೆ ಬಿಟ್ಟಿದ್ದು. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಮೋಸ ಮಾಡಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅಂತ ತಾನೇ ನಮ್ಮ ಯೋಚನೆ. ಹಾಗಿರುವಾಗ ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಜೀವನ ಹಾಳಾಗೋಗುತ್ತೆ ಹೆಂಡತಿ. ಆದರೂ ನನಗೇನೋ ಭಯ ಆಗ್ತಿದೆ ಸರ್. ನೀವೇನು ಯೋಚನೆ ಮಾಡಬೇಡಿ, ನಾವಿವಾಗ ಇದನ್ನು ಹೇಳಲೇಬೇಕು, ಟೈಮ್ ಬಂದಾಯಿತು. ಈ ಭಯನ ನಾವು ಮೆಟ್ಟಿ ನಿಲ್ಲಬೇಕು, ಎಲ್ಲರನ್ನು ನಾವು ಫೇಸ್ ಮಾಡಲೇಬೇಕು. ಬಿ ರೆಡಿ ಹೆಂಡತಿ, ನೀವು ಶಾಂತಮ್ಮಜ್ಜಿ ಹತ್ರ ಹೋಗಿ, ಎಲ್ಲನೂ ನಾನು ನೋಡ್ಕೋತೀನಿ. ಹೋಗಿ ಕಾವೇರಿ ಅವರೇ.